ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಏನು ಮಾಡ್ತಿದ್ದೀರಾ? ಜಸ್ಟ್ ನಂದು ಊಟ ಎಲ್ಲ ಆಯಿತು, ಈಗ ನಾನು ಮಗುನ ಮಲಗಿಸ್ಬಿಟ್ಟು ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಮಾಡೋ ವೀಡಿಯೋ ಡಿಪ್ರೆಷನ್, ಇವತ್ತು ನಾನು ಮಾಡೋ ವೀಡಿಯೋ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನು ನಿಮಗೆಲ್ಲ ಸ್ಪೀಚ್ ಕೊಡೋಷ್ಟು ದೊಡ್ಡವಳಲ್ಲ, ಬಟ್ ನನಗೆ ಗೊತ್ತಿರೋ ಕೆಲವೊಂದು ವಿಷಯಗಳನ್ನ ನಾನು ನಿಮಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಮಾಡೋ ವೀಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತು ನಾನು ಈಗ ಜೀವನದಲ್ಲಿ ಕಷ್ಟ ಬಂದ ತಕ್ಷಣ ನಾವೆಲ್ಲ ಅನ್ಕೋತೀವಿ, ಅಯ್ಯೋ ನಮಗೆ ಯಾವಾಗಲೂ ಕಷ್ಟ, ನಮ್ಮ ಜೀವನ ಯಾವಾಗಲೂ ಹೀಗೆ ಇರುತ್ತಾ, ನಾವು ಚೆನ್ನಾಗಾಗೋದಿಲ್ವಾ, ಅವ್ರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ನಾವು ಯಾಕೆ ಹಿಂಗಿದ್ದೀವಿ, ಈ ಥರ ಎಲ್ಲ ಯೋಚನೆ ಮಾಡ್ತೀವಿ, ಡಿಪ್ರೆಷನ್ಗೆ ಹೋಗ್ತೀವಿ. ಕೆಲವರಂತೂ ಕೆಟ್ಟ ನಿರ್ಧಾರಗಳನ್ನೇ ಮಾಡಿಬಿಡ್ತಾರೆ, ಅಂದರೆ ಬದುಕೋದೇ ಬೇಡ, ಈ ಕಷ್ಟ ಅನುಭವಿಸೋಕ್ಕಾಗೋದಿಲ್ಲ, ನಾವು ಯಾಕೆ ಬದುಕಬೇಕು, ನಾವು ಒಳ್ಳೆಯವರು, ಬಟ್ ನಮ್ಗೆ ಯಾಕೆ ಕಷ್ಟ ಬರುತ್ತೆ, ನೋಡಿ ಅವ್ರು ಕೆಟ್ಟ ಕೆಲಸ ಎಲ್ಲ ಮಾಡ್ತಾರೆ, ಬಟ್ ಅವ್ರು ಎಷ್ಟು ಚೆನ್ನಾಗಿದ್ದಾರಲ್ವಾ ಒಂದು ಯೋಚನೆ ಮಾಡ್ತೀವಿ. ಆದರೆ ಫ್ರೆಂಡ್ಸ್, ನೆನಪಿರಲಿ, ಕಷ್ಟಪಡದೆ ಯಾರೂ ಕೂಡ ಇವತ್ತು ಸುಖವಾಗಿರೋದಿಲ್ಲ. ಇವತ್ತು ನಾವೆಲ್ಲರೂ ತಗೊಳ್ಳೋವಂಥ ಬೆಸ್ಟ್ ಎಕ್ಸಾಂಪಲ್ ಅಂದರೆ, ನಿಜವಾಗ್ಲೂ ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಸರ್ ಅವರು. ನಿಜವಾಗ್ಲೂ ಅವರ ಸಾಧನೆ ಹೇಳೋಕ್ಕೆ ವರ್ಡ್ಸೇ ಇಲ್ಲ ಆ ಸಾಧನೆ ಬಗ್ಗೆ. ಬಟ್ ಅವ್ರಿಗೆ ಅದು ಈಸಿಯಾಗಿ ಸಿಗ್ತಾ, ಪ್ರಧಾನಿ ಅನ್ನೋ ಒಂದು ಪಟ್ಟ ಈಸಿಯಾಗಿ ಸಿಗ್ತಾ, ಅವ್ರು ಅದನ್ನು ತುಂಬ ಈಸಿಯಾಗಿ ತೊಗೊಂಡ್ರ, ಯೋಚನೆ ಮಾಡಿ ನೀವೇ. ಒಬ್ಬ ಪ್ರಧಾನಿಗೆ ಎಷ್ಟೆಲ್ಲ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಎಷ್ಟೆಲ್ಲ ಜವಾಬ್ದಾರಿಗಳಿರುತ್ತೆ. ಒಬ್ಬ ಟೀಮ್ ಆರೋ ಒಬ್ಬ ಹುಡುಗ ಇವತ್ತು ನಮ್ಮ ದೇಶದ ಪ್ರಧಾನಿ, ಇವತ್ತು ಯಾವುದೋ ಒಂದು ಚಿಕ್ಕ ಮಗುನ ಕೇಳಿದ್ರು ಕೂಡ ಮೋದಿಜಿ ಅಂದರೆ ಸಾಕು, ಸೆಲ್ಯೂಟ್ ಹೊಡೆಯುತ್ತೆ ಮಗು ಕೂಡ. ಅಂದರೆ ಮೋದಿ ಅವರು ಎಲ್ಲರ ಮನಸ್ಸನ್ನ ಎಷ್ಟು ಗೆದ್ದಿದ್ದಾರಲ್ವಾ, ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ. ಅವರು ಮತ್ತೆ ಪ್ರಧಾನಿ ಆಗಿದ್ದು ಭಾಳ ಸಂತೋಷವಾದ ವಿಷಯ ಅಂತ ಹೇಳ್ತೀನಿ. ಬಟ್ ಅವ್ರಿಗೆ ಅದು ಈಸಿಯಾಗಿ ಸಿಗಲಿಲ್ಲ, ಅವ್ರಿಗೆ ಎಷ್ಟೆಲ್ಲ ವೈರಿಗಳಿದ್ರು, ಅದನ್ನೆಲ್ಲ ದಾಟಿ, ಅವ್ರ ಕಷ್ಟಗಳನ್ನ ದಾಟಿ, ಅವ್ರಿಗೆ ಎಷ್ಟೆಲ್ಲ ರೂಮರ್ಸ್ ಎಲ್ಲ ಬಂತು ಅವ್ರ ಬಗ್ಗೆ, ಅವ್ರ ಬಗ್ಗೆ ಎಷ್ಟು ಎಲ್ಲದನ್ನು ಕೂಡ ದಾಟಿ ಅವರು ಕಷ್ಟಪಟ್ಟು ಪ್ರಧಾನಿ ಆದರು. ಬಟ್ ಆ ಕಷ್ಟದಲ್ಲೂ ಕೂಡ ಅವ್ರ ಭರವಸೆನ ಕಳ್ಕೊಳ್ಳಿಲ್ಲ ಅಲ್ವಾ. ಹಾಗೆ ಫ್ರೆಂಡ್ಸ್, ಪ್ರತಿಯೊಬ್ಬರು ಜೀವನದಲ್ಲಿ ಯಾವತ್ತೂ ಭರವಸೆ ಕಳ್ಕೊಬೇಡಿ. ಇವತ್ತು ಕಷ್ಟ ಇದೆ, ಬಟ್ ಈ ಶಾಶ್ವತ ಅಲ್ಲ. ಕಷ್ಟಪಟ್ಟವ್ರಿಗೆ ಜೀವನದ ಅನುಭವ ತುಂಬಾ ಸಿಗುತ್ತೆ. ಆ ಕಷ್ಟ ಬಂದಾಗ ನಾವು ಕಲಿತೀವಲ್ಲ ಪಾಠ, ಅದು ನಮ್ಮ ಜೀವನದ ಉದ್ದಕ್ಕೂ ಇರುತ್ತೆ. ಫ್ರೆಂಡ್ಸ್, ನಾವು ಅಂದ್ಕೊತೀವಿ ದೇವ್ರು ನಮಗೆ ಒಳ್ಳೆಯದೇ ಮಾಡೋದಿಲ್ಲ, ಎಷ್ಟು ಬೇಡೋದು, ಇಷ್ಟು ಪೂಜೆ ಮಾಡೋದು, ಇಷ್ಟೆಲ್ಲ ವ್ರತ ಮಾಡ್ತೀವಿ ಅಂತ. ಫ್ರೆಂಡ್ಸ್, ದೇವರು ನಮಗೊಬ್ಬನೇ, ಬಟ್ ದೇವ್ರಿಗೆ ನಾವು ಒಬ್ಬರೇ ಅಲ್ಲ. ಎಷ್ಟು ಓಕೆ, ದೇವ್ರು ನಮ್ಮ ಸಹಾಯಕ್ಕೆ ಬರ್ತಿಲ್ಲ, ದೇವ್ರು ಇಲ್ವಾ, ನಾವು ಪೂಜೆ ಮಾಡಿದ್ದೆಲ್ಲ ವ್ಯರ್ಥನ ಅಂತ ಹೇಳ್ತೀರಾ. ಫ್ರೆಂಡ್ಸ್, ಪೂಜೆ ಮಾಡೋದು ನಮ್ಮ ಮನಸ್ಸಿನ ಸಮಾಧಾನಕ್ಕೋಸ್ಕರ. ದೇವರು ಒಂದಲ್ಲ ಒಂದು ದಿನ ನಮ್ಮ ಮೇಲೆ ದೃಷ್ಟಿ ತೋರಿಸೇ ತೋರಿಸ್ತಾನೆ. ದೇವರೇ ಪ್ರತ್ಯಕ್ಷವಾಗಿ ಬಂದು ಸಹಾಯ ಮಾಡೋದಿಲ್ಲ, ಯಾರ್ದಾರು ಮೂಲಕ ಸಹಾಯ ಖಂಡಿತವಾಗ್ಲೂ ಆಗುತ್ತೆ. ಆದರೆ ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರಬೇಕು. ನಾವು ಯಾವತ್ತೂ ಭರವಸೆಗಳನ್ನ ಕಳ್ಕೋಬಾರ್ದು. ಕಷ್ಟ ಬಂತು ಅಂದ ತಕ್ಷಣ ದೇವ್ರನ್ನ ಬೈಯೋದು, ಸುಖ ಬಂತು ಅಂದ ತಕ್ಷಣ ದೇವ್ರನ್ನ ಹೊಗಳೋದಲ್ಲ. ಈ ಜನ್ಮ ಕೊಟ್ಟಿರೋದಕ್ಕೆ ನಾವು ಋಣಿಯಾಗಿರಬೇಕು. ಮನುಷ್ಯನ ಜನ್ಮ ತುಂಬ ಸುಲಭವಾಗಿ ಸಿಗಲ್ಲ, ತುಂಬ ಶ್ರೇಷ್ಠವಾದ ಜನ್ಮ ಅಂತಲೇ ಹೇಳ್ತೀನಿ. ಅದನ್ನು ನಾವು ಯಾವತ್ತೂ ಕೆಟ್ಟ ನಿರ್ಧಾರ ಮಾಡಿ ಕಳ್ಕೋಬಾರ್ದು. ಇದು ದೇವರು ಕೊಟ್ಟಿರೋ ಭಿಕ್ಷೆ ನಮಗೆ ಈ ಜನ್ಮ. ಆ ದೇವರೇ ನಮ್ಮನ್ನು ಕರ್ಕೊಳ್ಳೋ ತನಕ ಕೂಡ ನಾವು ಯಾವ ಕೆಟ್ಟ ನಿರ್ಧಾರ ಮಾಡಬಾರ್ದು. ಪ್ರತಿ ದಿನ ಬರೋ ಚಾಲೆಂಜ್ನ ಎದುರಿಸ್ಬೇಕು. ಕಷ್ಟ ಬಂದ ತಕ್ಷಣ ಅದನ್ನು ಚಾಲೆಂಜ್ ಆಗಿ ತೊಗೋಬೇಕು, ಅದನ್ನು ಮೆಟ್ಟಿ ನಿಲ್ಲಬೇಕು. ಕಷ್ಟ ಯಾಕೆ ಬಂತು, ನಾವಾಗಿ ತಂದ್ಕೊಂಡ್ವಾ ಅಥವಾ ಪರಿಸ್ಥಿತಿ ತಂತ? ಕಷ್ಟ ಒಂದೊಂದ್ಸಲ ನಾವಾಗಿ ತಂದ್ಕೋತೀವಿ ಫ್ರೆಂಡ್ಸ್. ನಾವು ಮಾಡೋ ಕೆಲವೊಂದು ತಗೊಳ್ಳೋ ಒಂದು ರೀಷಣಿಂದ ಇರ್ಬೋದು, ಇದೇ ಥರ ನಾವು ಕಷ್ಟಗಳು ನಾವು ಕೂಡ ತಂದ್ಕೋತೀವಿ. ಕೆಲವೊಂದ್ಸಲ ಪರಿಸ್ಥಿತಿಗಳಿಂದ ಬರುತ್ತೆ, ಬಟ್ ಏನು ಮಾಡೋದಕ್ಕಾಗಲ್ಲ. ಒಂದ್ಸಲ ಕಷ್ಟ ಬಂದಮೇಲೆ ಅದನ್ನು ನಾವು ಹೇಗೆ ಬಗೆಹರಿಸ್ಕೊಳ್ಬೇಕು ಅಂತ ಯೋಚನೆ ಮಾಡಬೇಕು ಹೊರತು, ಕಷ್ಟನೇ ಬರೆದಿದ್ದು, ಕಷ್ಟನೇ ಬೇಡ ನಮಗೆ, ಈ ಬದುಕೇ ಬೇಡ ಅಂತ ಯಾವತ್ತೂ ಯಾವ ಕೆಟ್ಟ ನಿರ್ಧಾರ ಮಾಡೋಕೆ ಹೋಗಬೇಡಿ. ಇವತ್ತು ದೇವಾನ ದೇವತೆಗಳಿಗೆ ಕಷ್ಟ ತಪ್ಪಿಲ್ಲ, ಈ ನಮ್ಮ ಜಗತ್ತನ್ನ ಬೆಳಗೋ ಸೂರ್ಯ ಚಂದ್ರ ಅವರಿಗೂ ಕೂಡ ಕಷ್ಟ ತಪ್ಪಿಲ್ಲ. ಅವರಿಗೂ ಗ್ರಹಣ ಅಂತ ಆಗುತ್ತೆ. ಆ ಗ್ರಹಣ ಅಂತ ಆದ ತಕ್ಷಣ ಅವ್ರನ್ನ ಮತ್ತೆ ಹುಟ್ಟಿ ನಮಗೆ ಬೆಳಕು ಕೊಡೋದನ್ನ ಬಿಟ್ಟಿದ್ದಾರಾ? ಮತ್ತೆ ಅಷ್ಟೇ ಪ್ರಕಾಶಮಾನವಾಗಿ ಬೆಳಕು ಕೊಡ್ತಾ ಇಡೀ ಅಷ್ಟೇ ಪ್ರಕಾಶಮಾನವಾಗಿ ಬೆಳಕು ಕೊಡ್ತಾರೆ, ನಮ್ಮ ನಮ್ಮ ಪ್ರಪಂಚನ ಬೆಳಗಿಸ್ತಾರೆ. ಸೊ ಅವರಿಗೇ ಕಷ್ಟ ತಪ್ಪಿಲ್ಲ ಅಂದಮೇಲೆ ನಾವು ಯಾವ ಲೆಕ್ಕ ಅಲ್ವಾ? ಯಾವುದೇ ಕಾರಣಕ್ಕೂ ಕೆಟ್ಟ ನಿರ್ಧಾರ ಮಾಡಬೇಡಿ. ಕಷ್ಟ ಬಂತ, ಓಕೆ ಬರಲಿ, ಅದನ್ನು ಚಾಲೆಂಜ್ ಆಗಿ ತಗೊಳ್ಳಿ, ಅದನ್ನು ಹೇಗೆ ಸರಿ ಮಾಡಬೇಕು ಅನ್ನೋದ್ ಕಡೆ ಗಮನ ಹರಿಸಿ. ಆ ಟೈಮಲ್ಲಿ ತಾಳ್ಮೆ ತುಂಬ ಮುಖ್ಯ, ಕುಗ್ಗಕ್ಕೆ ಹೋಗಬೇಡಿ. ಮತ್ತು ಸುಖವಾಗಿರೋದನ್ನ ನೋಡಿ ಕಂಪೇರ್ ಮಾಡ್ಕೋಬೇಡಿ, ಅವರಷ್ಟು ಚೆನ್ನಾಗಿದ್ದಾರೆ ಅಂತ. ಯಾರಿಗೆ ಗೊತ್ತು ಮುಂದೆ ಅವ್ರು ಹೀಗೆ ಇರ್ತಾರಾ?
ಅಥವಾ ಹಿಂದವರೆಷ್ಟು ಸಫರ್ ಪಟ್ಟಿದ್ರು ಏನೋ, ಹಿಂದೆ ಅಲ್ವಾ ಅವರು. ಸೊ ನಾವು ಯಾವತ್ತೂ ನಮ್ಮ ಜೀವನ ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೋಬಾರ್ದು. ಆಸೆ ಇಟ್ಕೋಬೇಕು, ಓ ಅವರು ಸಾಧನೆ ಮಾಡಿದ್ದಾರೆ, ನಾವು ಈ ಸಾಧನೆ ಮಾಡಬೇಕು, ಓ ಹೌದು ನಾವು ಇದನ್ನು ಈ ಥರ ಅಚೀವ್ ಮಾಡಬೇಕು, ನಾವು ಈ ಥರ ಬೆಳಿಬೇಕು ಅನ್ಕೋಬೇಕೆ ಹೊರತು, ಅಯ್ಯೋ ಅವರು ಆ ಥರ ಇದ್ದಾರೆ, ನಾವು ಈ ಥರ ಇದ್ದೀವಲ್ಲ ಅಂತ ನಮ್ಮ ಬಗ್ಗೆ ನಮಗೆ ಕೀಳಿರಿಮೆ ಬರಬಾರ್ದು. ಫ್ರೆಂಡ್ಸ್, ಯಾವತ್ತು ನಮ್ಮ ಬಗ್ಗೆ ನಮಗೆ ಆತ್ಮ ಗೌರವ ಇರಬೇಕು, ನಮ್ಮನ್ನು ಪ್ರೀತಿಸ್ಬೇಕು, ಕಷ್ಟಗಳನ್ನ ಚಾಲೆಂಜ್ ಆಗಿ ಖುಷಿಯಿಂದ ತಗೊಳ್ಳಿ. ಯಾಕಾಗೋದಿಲ್ಲ, ಯಾವತ್ತೂ ಮಾವಿನ ಮರಕ್ಕೆ ಕಲ್ಲು ಬೀಳುತ್ತೆ ಹೊರತು ಬೇವಿನ ಮರಕ್ಕೆ ಬೀಳೋದಿಲ್ಲ. ಅಂದರರ್ಥ ಒಳ್ಳೆಯವರಿಗೆ ಪರೀಕ್ಷೆಗಳು ಜಾಸ್ತಿ, ಆದರೆ ಅನುಭವಗಳು ಕೂಡ ಅಷ್ಟೇ ಜಾಸ್ತಿ ಸಿಗುತ್ತೆ. ಜೀವನನ ಮುಂದೆ ಹೇಗೆ ಎದುರಿಸ್ಬೇಕು ಅನ್ನೋ ಒಂದು ಧೈರ್ಯ ಬರುತ್ತೆ. ಜೀವನದಲ್ಲಿ ಗೆಲ್ತಾನೆ ಹೋಗ್ತೀರ ಯಾವಾಗಲೂ. ಕಷ್ಟ ಶಾಶ್ವತ ಅಲ್ಲ ಫ್ರೆಂಡ್ಸ್. ಕಷ್ಟ ಬಂತು ಅಂತ ಇವತ್ತು ನಾವು ಕುಗ್ಗಿ ಕೆಟ್ಟ ನಿರ್ಧಾರಗಳನ್ನ ತಗೊಂಡ್ರೆ ನಮ್ಮನ್ನು ನಂಬಿ ಹಿಂದೆ ಎಷ್ಟು ಜನ ಇರ್ತಾರೆ, ತಂದೆ ತಾಯಿ ಇರ್ತಾರೆ, ಗಂಡ ಹೆಂಡತಿ ಇರ್ತಾರೆ, ಮಕ್ಕಳಿರ್ತಾರೆ, ಬಂಧು ಬಳಗ ಎಲ್ಲ ಇರುತ್ತೆ, ಫ್ರೆಂಡ್ಸ್ ಇರ್ತಾರೆ. ಎಲ್ಲರನ್ನೂ ಬಿಟ್ಟು ನೀವು ಹೋದರೆ ಅವರೆಷ್ಟು ನೋವು ಅನುಭವಿಸ್ತಾರೆ. ಅವ್ರ ಜೀವ ಇರೋ ತನಕನೂ ನಿಮ್ಮ ಹೊರಗೆ ಇದ್ದೇ ಇರುತ್ತಲ್ವಾ ಅವರಿಗೆ. ಈ ಥರ ಬೇಕಾ ನಿಮಗೆ? ಕಷ್ಟ ಬಂತು ಅಂತ ಯಾಕೆ ಕುಗ್ತೀರಾ? ಕಷ್ಟ ಯಾವತ್ತೂ ಶಾಶ್ವತ ಅಲ್ಲ, ಅದೊಂದು ನಮ್ಮ ಪಾಠ. ಅದರಿಂದ ನೀವು ಪಾಠ ಕಲಿಬೇಕು, ಅದನ್ನು ನೆನಪಲ್ಲಿ ಇಟ್ಕೋಬೇಕು. ಓ ಮುಂದೆ ಇಂಥ ತಪ್ಪು ಆಗಬಾರ್ದು, ಈ ತಪ್ಪು ಆಗಿದ್ರಿಂದ ನಮಗೆ ಇಂಥ ಕಷ್ಟ ಬಂದಿತ್ತವಾಗ ಅಂತ ಒಂದು ನೆನಪಿಟ್ಕೊಳ್ಳಿ. ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಕಷ್ಟ ಶಾಶ್ವತ ಅಲ್ವೇ ಅಲ್ಲ. ಕಷ್ಟ ನಾವು ಎಷ್ಟು ಪಡ್ತೀವೋ ಮುಂದೆ ಅಷ್ಟು ನಮಗೆ ಒಳ್ಳೆಯದಾಗುತ್ತೆ. ನಮ್ಮ ಒಳ್ಳೆತನ, ನಮ್ಮ ಪ್ರಾಮಾಣಿಕತೆ ನಮಗೆ ತಿರುಗಿ ನಿಜವಾಗ್ಲೂ ಒಳ್ಳೆಯದನ್ನೇ ಕೊಡುತ್ತೆ ಅಂತ ಹೇಳ್ತೀನಿ. ಮತ್ತು ಕೆಲವರು ಅಂದ್ಕೋತಾರೆ, ಅಯ್ಯೋ ನಮಗೆ ಸುಖನೇ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ, ಯಾಕೆ ಸಿಗೋದಿಲ್ಲ ಹೇಳಿ? ಈಗ ನಾನು ಹೇಳ್ತೀನಿ ಫ್ರೆಂಡ್ಸ್, ಸೂರ್ಯ ಮುಳುಗ್ತಾನೆ, ಬೆಳಿಗ್ಗೆ ಹುಟ್ಟತಾನಲ್ವಾ, ಹಾಗೇ ಕೂಡ ಕಷ್ಟನೂ ಬರುತ್ತೆ, ಅದೇ ರೀತಿ ಕಷ್ಟ ಕರಗಿ ಸುಖನೂ ಬಂದೇ ಬರುತ್ತೆ. ಈಗ ನಾವು ಒಂದು ಏನೋ ಒಂದು ಸಿಚುವೇಶನಲ್ಲಿ ಅಂದ್ಕೊತೀವಿ ದೇವರಿಲ್ಲ ನಮಗೆ ಸುಖ ಕೊಡೋದಿಲ್ಲ ಅಂತ. ಇಲ್ಲ ಫ್ರೆಂಡ್ಸ್, ನಾವೆಲ್ಲ ದೇವ್ರ ಮಕ್ಕಳೇ, ದೇವ್ರು ಯಾವತ್ತೂ ಭೇದ ಭಾವ ಮಾಡೋದಿಲ್ಲ. ಈಗ ನಮ್ಮ ಎತ್ತೆ ತಾಯಿ ಭೇದ ಭಾವ ಮಾಡ್ತಾರ ನಮಗೆ, ಒಬ್ಬ ಮಗಳಿಗೊಂದು ಇನ್ನೊಬ್ಬ ಮಗನಿಗೊಂದು ಆ ಥರ ಮಾಡ್ತಾರ? ಮಾಡೋದಿಲ್ಲ ಅಲ್ವಾ. ಹಾಗೆ ದೇವರು ಕೂಡ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ. ಈಗ ನಮ್ಮ ತಾಯಿ ಕೂಡ ನಾವೇನಾರು ತಪ್ಪು ಮಾಡಿದಾಗ ನಮಗೆ ಶಿಕ್ಷೆ ಕೊಡ್ತಾರೆ, ಆಮೇಲೆ ಅವರೇ ಬಂದು ಸಮಾಧಾನ ಮಾಡಿ ಅದಕ್ಕೆ ಹೆಚ್ಚಿನ ಪ್ರೀತಿ ಕೂಡ ತೋರಿಸ್ತಾರೆ. ಹಾಗೆ ಕೂಡ ಜೀವನದಲ್ಲಿ ನಾವು ಇಡಬಾರ್ದು, ನಾವು ತಪ್ಪುಗಳನ್ನ ಮಾಡಬಾರ್ದು ಅನ್ನೋ ಅನುಭವ ನಮಗೆ ಸಿಗಲಿ ಅಂತ ದೇವರು ನಮಗೆ ಕಷ್ಟ ಕೊಡ್ತಾನೆ. ಅದನ್ನು ನಾವು ಅನುಭವವಾಗಿ ತಗೋಬೇಕು, ಖುಷಿಯಿಂದ ಎದುರಿಸ್ಬೇಕು. ಯಾವಾಗಲೂ ನಗ್ತಾ ಇರಿ, ನಗುವಿಂದ ಪಾಸಿಟಿವಿಟಿ ಬೆಳೆಯುತ್ತೆ. ಮತ್ತು ಇನ್ನೊಂದು ಕಿವಿ ಮಾತು ಫ್ರೆಂಡ್ಸ್, ಯಾರೇ ಈಗ ಒಬ್ರು ಕಷ್ಟದಲ್ಲಿದ್ದಾಗ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಬ್ಬ ದುಃಖದ ಮನುಷ್ಯನ ಹತ್ರ ಹೋಗಿ ಇನ್ನೊಬ್ರು ಸುಖದಲ್ಲಿರೋರು ದಯವಿಟ್ಟು ಅವ್ರ ಸುಖ ಜೀವನದ ಬಗ್ಗೆ ಪ್ರದರ್ಶನ ಮಾಡೋಕೆ ಹೋಗಬೇಡಿ. ನಿಮ್ಮ ಕೈಲಿ ಆದರೆ ಒಂದು ಧೈರ್ಯದ ಮಾತು ಹೇಳಿ, ಒಂದು ಸಮಾಧಾನ ಮಾಡಿ. ಅದನ್ನು ಬಿಟ್ಟು ನೀವು ನಿಮ್ಮ ಬಗ್ಗೆ ಸುಖವಾಗಿರೋ ಜೀವನದ ಬಗ್ಗೆ ಹೇಳ್ಕೊಂಡ್ರೆ ದುಃಖವಾಗಿರೋ ಮನುಷ್ಯನಿಗೆ ಎಷ್ಟು ನೋವಾಗ್ಬೋದಲ್ವಾ? ನಾವು ಮಾಡೋ ಕೆಲಸ ಏನು ಗೊತ್ತಾ, ನಮ್ಮ ಕೈಲಿ ಆಗೋದು ಒಂದು ಒಳ್ಳೆ ಮಾತು ಹೇಳಬೇಕು ಫ್ರೆಂಡ್ಸ್. ಯಾರೇ ಕಷ್ಟದಲ್ಲಿದ್ದರೂ ಒಂದೊಳ್ಳೆ ಮಾತು, ಒಂದೊಳ್ಳೆ ಸಾಂತ್ವನ ಹೇಳಬೇಕು, ಅದು ಅವ್ರ ಜೀವನ ದಿಕ್ಕನ್ನು ಬದಲಾಯಿಸುತ್ತೆ, ಬದಲಾಯಿಸ್ಬೇಕು ಅಂತ ಒಂದು ಸಾಂತ್ವನ ನಾವು ಕೊಡಬೇಕು ಹೊರತು ಅವ್ರಿಗಿನ್ನೂ ನೋವು, ಹೆಚ್ಚಿನ ನೋವು ನಾವು ಯಾವತ್ತೂ ಕೊಡೋಕೆ ಹೋಗಬಾರ್ದು. ಬಿದ್ದವ್ರಿಗೆ ಯಾವತ್ತೂ ಕಲ್ಲು ಹೊಡಿಬೇಡಿ, ಅವ್ರನ್ನ ಧೈರ್ಯದಿಂದ ಅವರಿಗೆ ಧೈರ್ಯ ತುಂಬಿ, ಅವರಲ್ಲಿ ಸಮಾಧಾನ ತುಂಬಿ, ಮುಂದೆ ಗೆಲ್ತೀಯ ಅನ್ನೋ ಭರವಸೆನೇ ಮೂಡಿಸಿ. ಭರವಸೆನೇ ಜೀವನ ಅಲ್ವಾ? ನಿಜವಾಗ್ಲೂ ಖಂಡಿತ ಹೇಳ್ತೀನಿ, ಭರವಸೆ ಯಾವತ್ತೂ ಕಳ್ಕೋಬೇಡಿ. ಗೆಲುವು ಕಟ್ಟಿಟ್ಟ ಬುತ್ತಿ, ಕಷ್ಟಗಳೆಲ್ಲ ಕರಗಿ ಸುಖ ಬಂದೇ ಬರುತ್ತೆ ಅಂತ ಹೇಳ್ತೀನಿ. ಇವತ್ತು ಕೂಡ ದೊಡ್ಡ ದೊಡ್ಡ ಸಾಧನೆ ಮಾಡಿರೋರೆಲ್ಲ ಕಷ್ಟಪಟ್ಟೇ ಬಂದಿರೋದು, ಈಸಿಯಾಗಿ ಯಾವುದು ಸಿಕ್ಕಿಲ್ಲ. ಕಷ್ಟಪಟ್ಟರೆ ಒಂದಲ್ಲ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನಾವು ಕಷ್ಟಪಡ್ದೇ ಬರೀ ನಮಗೆ ಗೆಲುವು ಸಿಗಲಿ ಅಂತ ಆಸೆ ಪಡೋದು, ನಾವು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಆಸೆ ಪಡೋದು ತಪ್ಪಲ್ವಾ? ನಮ್ಮ ಮಾಡೋ ಪ್ರಯತ್ನ ಪ್ರಾಮಾಣಿಕವಾಗಿರಬೇಕು, ನಮ್ಮ ಗುರಿ ಕರೆಕ್ಟಾಗಿರಬೇಕು. ಅದನ್ನು ನಾವು ಮುಟ್ಬೇಕಂದ್ರೆ ನಾವು ಏನಾದರೂ ಕಷ್ಟ ಬಂದಾಗ ಭರವಸೆಗಳನ್ನ ಕಳ್ಕೋಬಾರ್ದು, ಭರವಸೆಯೇ ಜೀವನ. ಫ್ರೆಂಡ್ಸ್, ಪ್ರತಿಯೊಂದು ವಿಷಯದಲ್ಲೂ ಹೇಳ್ತೀನಿ ಕೇಳಿ, ಯಾರಾದರೂ ಒಬ್ಬರು ನಮಗೆ ಸಾಂತ್ವನ ಹೇಳೋರು ಇರ್ತಾರೆ, ಅದನ್ನು ನಾವು ಗಮನಿಸ್ಬೇಕು. ಮತ್ತು ದೇವರು ಯಾವಾಗಲೂ ಎಲ್ಲ ಬಾಗಿಲುಗಳನ್ನ ಒಂದು ಸಲ ಮುಚ್ಚೋದಿಲ್ಲ. ಎಲ್ಲರೂ ಒಂದು ಕಡೆ ಒಂದು ಸಣ್ಣ ಒಂದು ಸೂಜಿವಷ್ಟು ಬೆಳಕನ್ನಾರು ನಮಗೆ ಕೊಡ್ತಾನೆ, ಅದನ್ನು ನಾವು ಹುಡುಕ್ಬೇಕು. ಬರೋ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೋಬೇಕು. ಕಷ್ಟ ಬಂತ, ಅದರಿಂದ ಪಾಠ ಕಲ್ತ್ರ ಅದನ್ನು ಬಿಟ್ಟಾಕಿ, ಆ ಕಲ್ತಿದ್ದ ಪಾಠ ಮಾತ್ರ ಮರೆಯೋಕೆ ಹೋಗಬೇಡಿ. ಯಾಕೆಂದ್ರೆ ನಡೆದು ಬಂದ ಆ ದಿನ ಯಾವತ್ತೂ ಮರಿಬಾರ್ದಂತೆ ನೆನ್ಪಿಟ್ಕೊಳ್ಳಿ. ಕಲ್ತಿರೋ ಪಾಠ ನೆನ್ಪಿಟ್ಕೊಂಡು ಮುಂದಿನ ಜೀವನದ ಬಗ್ಗೆ ಕನಸು ಕಾಣ್ತಾ ಗುರಿನ ಇಟ್ಕೊಳ್ಳಿ. ಯಾಕೆ ನೀವು ಚೆನ್ನಾಗಿರೋದಿಲ್ಲ, ಯಾಕೆ ಸುಖ ಸಿಗೋದಿಲ್ಲ, ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಇಷ್ಟು ಮಾತಾಡಿದ್ದೀನಿ, ಇದೆಲ್ಲ ನಾನು ನನಗೆ ಬಂದ ಅನುಭವಗಳಿಂದ ಹೇಳಿರೋ ಮಾತುಗಳಿದೆಲ್ಲ. ನನ್ನ ಒಂದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ ಇನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ಭಾಳ ಮುಖ್ಯ. ನಾನು ಕೂಡ ಜೀವನದಲ್ಲಿ ತುಂಬ ಕಷ್ಟಗಳನ್ನ ಎದುರಿಸಿದ್ದೀನಿ, ಈಗಲೂ ಕೂಡ ಎದುರಿಸ್ತಾ ಇದ್ದೀನಿ.
ಸೊ ಫ್ರೆಂಡ್ಸ್, ಯಾರಿಗಿಲ್ಲ ಕಷ್ಟ, ಎಲ್ರಿಗೂ ಇರುತ್ತೆ. ಜಸ್ಟ್ ಸ್ಮೈಲ್ ಆಲ್ವೇಸ್. ನಿಜವಾಗ್ಲೂ ಬಿ ಹ್ಯಾಪಿ, ಸ್ಟೇ ಹೆಲ್ದಿ ಅಂತ ಹೇಳ್ತೀನಿ. ಕಷ್ಟ ಶಾಶ್ವತ ಅಲ್ಲ. ಮತ್ತು ಫ್ರೆಂಡ್ಸ್, ನಾ ದಿನಗಳಿಗೆ ಕಳೆದು ಸುಖ ಜೀವನ ಆದಷ್ಟು ಬೇಗ ನಿಮ್ದಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬ 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 ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಈ ನನ್ನ ವಿಡಿಯೋ ಡಿಪ್ರೆಷನಲ್ಲಿ ಇರೋರಿಗೆ, ಕಷ್ಟ ಬಂದು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರೋರಿಗೆ ಹೆಲ್ಪ್ ಆದರೆ ಅದಕ್ಕಿಂತ ಖುಷಿ ನನಗೆ ಇನ್ನೊಂದಿಲ್ಲ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ನಿಮ್ಮನ್ನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್ ಆಲ್ವೇಸ್. ಬಾಯ್ ಬಾಯ್ ಫ್ರೆಂಡ್ಸ್.